ಈ ಶೂದ್ರನ ಮನುಸ್ಮೃತಿಯಲ್ಲಿ ಏನಂತ ಕರೀತಾನೆ ಶೂದ್ರ ಅಂದರೆ ದಾಸ್ಯಂ ಶೂದ್ರಂ ದ್ವಿಜನ್ಮನಾಂ ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು ಅಂತ ಕರೀತಾರೆ ನೀವು ಬ್ರಾಹ್ಮಣರ ಗುಲಾಮನಾಗಕ್ಕೆ ಇಷ್ಟಪಡ್ತೀರಾ ನೀವು ಅಷ್ಟೇ ಅಲ್ಲ ಮನುಸ್ಮೃತಿಯ ಎಂಟನೇ ಅಧ್ಯಾಯ 410 415 ಈ ಶ್ಲೋಕಗಳನ್ನು ನೀವು ಓದಿದ್ರೆ ಅಲ್ಲಿ ಅವನು ಸ್ಪಷ್ಟವಾಗಿ ಹೇಳ್ತಾನೆ ಶೂದ್ರ ಅಂದರೆ ಸೂಳೆ ಮಗ ಆದರೂ ಕೊಡ್ತವನು ಅಂತ ಅದರಿಂದ ಶೂದ್ರ ಅನ್ನೋ ಮತನ್ನು ನೀವು ಬಳಸಲಿಕ್ಕೆ ಹೇಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರ ನೀವು ಅದರಿಂದ ಸ್ವಾಭಿಮಾನಿಗಳಾದವರೆಲ್ಲರೂ ಈ ಪದವನ್ನು ತಿರಸ್ಕರಿಸ್ತಾರೆ ಹಾಗಾಗಿ 1927ನೇ ಇಸ್ವಿಯಲ್ಲಿ ತಮಿಳುನಾಡಿನ ಬಹಳ ದೊಡ್ಡ ಹೋರಾಟಗಾರರಾಗಿದ್ದಂಥ ಪೆರಿಯಾರ್ ಡಿ ಕೆ ರಾಮಸ್ವಾಮಿಯವರು ಮನುಸ್ಮೃತಿಯನ್ನು ಸುಟ್ಟಾಕಿದ್ರು ಇದರ ಅವಮಾನವನ್ನು ತಡಿಲಾರದೆ ಅದೇ 1927ನೇ ಇಸ್ವಿಯಲ್ಲಿ ಇದಾದ ಒಂದು ವಾರ 15 ದಿವಸಕ್ಕೆ ಬಾಬಾ ಸಾಹೇಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟಾಕಿದ್ರು